ನೋಡಿ ಫ್ರೆಂಡ್ಸ್, ಇವತ್ತು ಹುರುಳಿ ಕಾಳಿನ ಬಸ್ಸಾರನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹುರುಳಿ ಕಾಳು ಈ ಗ್ಲಾಸಲ್ಲಿ 1.5 ಗ್ಲಾಸ್ ತಗೊಂಡಿದ್ದೀನಿ. ಅದರ ಜೊತೆಗೆ ಅವರೇ ಕಾಳು 1 ಹಿಡಿಯಷ್ಟು ತಗೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ನೀರನ್ನು 6 ಗ್ಲಾಸ್ ತಗೊಂಡು ನೀರು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಹುರುಳಿ ಕಾಳನ್ನು. ಈಗ ಆ ಬೇಯಿಸಿಟ್ಕೊಂಡ ನೀರನ್ನು ಬಸಿದುಕೊಂಡು ಇದರೊಳಗೆ ಇಟ್ಕೊಂಡಿದ್ದೀನಿ. ಅದರೊಳಗೆ 1 ಟೊಮೆಟೊ ದಪ್ಪಕ್ಕಿರೋದು ಒಂದನ್ನು ಹಚ್ಚಿ ಬಿಸಿನೀರಿಗೆ ಹಾಕ್ಬಿಟ್ಟಿದ್ದೀನಿ. ಈಗ ಅದು ಬೆಂದೋಗಿದೆ. ಅದರ ಜೊತೆಗೆ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನು ಸ್ವಲ್ಪ ನೀರನ್ನು ತಕ್ಕೊಂಡು ಅದರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಮಸಾಲೆ ಹರಿಯೋದನ್ನು ನಾನು ಹೇಗೆ ಮಸಾಲೆ ಹರಿಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಮಸಾಲೆಗೆ ಜೀರಿಗೆ 1 ಸ್ಪೂನು, ನೋಡಿ 12 ಮೆಣಸನ್ನು ಹಾಕ್ತಾ ಇದ್ದೀನಿ, ಮತ್ತು ಕಾಯಿ ಚೂರು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, 1 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 1 ಸಣ್ಣದಾಗಿರುವಂಥ ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಮಸಾಲೆ ಹರಿಯೋದನ್ನು ನಾನು ಈಗ ಹೇಗೆ ಅರಿಬೇಕು ಅಂತ ತೋರಿಸ್ಕೊಡ್ತೀನಿ. 1 ನಿಮಿಷ ನೋಡಿ ಫ್ರೆಂಡ್ಸ್, ಕಾಯಿ ಚೂರು, ಜೀರಿಗೆ, ಮೆಣಸು, 12 ಮೆಣಸು, ಕಾಯಿ ಚೂರು ಮತ್ತು ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಈಗ 12 ಒಣಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಈಗ ಇದ್ರ ಜೊತೆಗೆ ನಾನು ಆ ಟೊಮೆಟೊ ನೆನೆಸಿಟ್ಕೊಂಡಿದ್ನಲ್ಲ, ಬಿಸಿನೀರಿಗೆ ಹಾಕಿದ್ನಲ್ಲ, ಆ ಟೊಮೆಟೊನ ಹಾಕ್ತಾ ಇದ್ದೀನಿ. ಆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮತ್ತು 1 ಸ್ಪೂನು ಮಿಕ್ಸ್ ಮಸಾಲೆ ಪುಡಿ, ಅಂದರೆ ಖಾರದ ಪುಡಿ ಮಾತ್ರ ಇಲ್ಲ, ಮಿಕ್ಸ್ ಮಸಾಲೆ ಪುಡಿನ ಹಾಕ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಕಾಳನ್ನು ಬೇಯಿಸಿರೋದನ್ನು, ಕಾಳು ಬೇಯಿಸಿರೋದನ್ನು 1 ಸ್ಪೂನ್ ಹಾಕ್ತಾ ಇದ್ದೀನಿ, ಮತ್ತು ಇನ್ನು 1 ಸ್ಪೂನು 2 ಸ್ಪೂನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಬಗ್ಸಿರುವಂಥ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನೋಡಿ ಈ ರೀತಿ ಮಿಕ್ಸ್ ಆಗಿದೆ. ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟ್ನಲ್ಲಿ ಅದೆಲ್ಲ ಹರಿದಾದ್ಮೇಲೆ ನಾವು ತೆಗೆದಿಟ್ಕೊಂಡಿದ್ದಂತಹ ಈರುಳ್ಳಿನ ಸ್ವಲ್ಪ 1 ರೌಂಡು ಹಾಕೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಬಿದ್ದಾಯಿತು ಫ್ರೆಂಡ್ಸ್. ಇವಾಗ ಸಾಂಬಾರಿಗೂ ಪಲ್ಯಕ್ಕೂ ಒಗ್ಗರಣೆ ಕೊಡೋದನ್ನು ನಾನು ತೋರಿಸ್ಕೊಡ್ತೀನಿ. ಅಂಡ್ಲಿ ಇಟ್ಟಿದ್ದೀನಿ ಪಲ್ಯಕ್ಕೆ ಒಗ್ಗರಣೆ ಕೊಡೋದು. ಪಲ್ಯಕ್ಕೆ ಒಗ್ಗರಣೆ ಕೊಡಬೇಕಾದ್ರೆ 1-4 ಸ್ಪೂನಷ್ಟು ಎಣ್ಣೆ ಹಾಕೋಣ. 4 ಸ್ಪೂನ್ ಹಾಕಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಸಪ್ಪೆ ಇರುತ್ತೆ ಎಣ್ಣೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು 3 ಉದ್ದಕ್ಕಿರೋ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ಲ, ಖಾರದ ಮೆಣಸಿನ್ಕಾಯಿ ಉದ್ದಕ್ಕೆ ಬರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ತುಂಡು ಮಾಡಿ ಮತ್ತು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬಾಡಲಿ, ಚೆನ್ನಾಗಿ ಬಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಕಾಯಿಯನ್ನ ಚೂರು ಮಾಡ್ಕೊಂಡು ಕಾಯಿದ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಅದು ಒಂದು ಸ್ವಲ್ಪ ಹಂಗೆ ಫ್ರೈ ಆದರೆ ಸಾಕು. ಈಗ ಕಾಳನ್ನು ಸೇರಿಸೋಣ. ನಾವು ಬೇಯಿಸಿಟ್ಕೊಂಡಿದ್ದ ಕಾಳನ್ನು ನಾವು ಹುರುಳಿಕಾಳನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು ನಿಮಿಷ ಹಾಗೆ ಫ್ರೈ ಮಾಡಿ, ಯಾಕಂದರೆ ನೀರಿನಾಂಶ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೀರಿನಾಂಶ ಒಂದು ಸ್ವಲ್ಪ ಹೀರ್ಕೊಳ್ಳಿ ಅಂತ ನಾವು ಫ್ರೈ ಮಾಡಬೇಕು. ಆಯಿತು ಫ್ರೆಂಡ್ಸ್, ಪಲ್ಯ ಈಗ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್.
ನೋಡಿ ಒಂದು 4-5 ಸ್ಪೂನು ಅಷ್ಟು ಎಣ್ಣೆ ಹಾಕಿ ಸಾಕು, ಜಾಸ್ತಿ ಏನು ಬೇಡ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಸಾಸಿವೆ ಒಂದಿಷ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿರ್ತೀವಿ, ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ ಹುರುಳಿಕಾಳನ್ನು. ಆದರೆ ಎಣ್ಣೆ ಸಪ್ಪೆ ಇರುತ್ತೆ ಹುರುಳಿಕಾಳು, ಅದು ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಎಣ್ಣೆಗೆ ಉಪ್ಪನ್ನು ಹಾಕೋದು. ಈಗ ತೆಗೆದಿಟ್ಕೊಂಡಿದ್ದಂಥ ಈರುಳ್ಳಿ ಒಂದು ಸ್ವಲ್ಪನ ಹಾಕ್ತೀನಿ, ಮತ್ತು ಕರಿಬೇವು ಒಂದು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಹಾಂ, ಈಗ ನೋಡಿ ಈ ಥರ ಫ್ರೈ ಆಯಿತು. ಇವಾಗ ನಾವು ಸಾಂಬಾರು ರುಬ್ಬಿಟ್ಕೊಂಡಿದ್ದನ್ನ ಮಸಾಲೆನ ಅದರ ಜೊತೆಗೆ ಹಾಕೋಣ. ಹುಣಸೆ ಹುಳಿ ನಾನು ನೋಡಿ ಹಿಂಡಿಟ್ಟಿದ್ದೀನಿ, ಇದು ತೆಗೆದಿದ್ದೀನಿ. ಈಗ ಆ ರಸನ, ಹುಣಸೆ ಹುಳಿ ರಸನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಜಾರನ್ನು ನೀಟಾಗಿ ತೊಳೆದು ನೀರು ಅದಕ್ಕೆ ಹಾಕೋಣ. ಬೇಯಿಸಿದ ನೀರನ್ನು ಜಾರನ್ನು ನೀಟಾಗಿ ತೊಳೆದು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೆರಡು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್, ಸಾಂಬಾರು ರೆಡಿ ಆಗುತ್ತೆ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇನ್ನು ಒಂದು ನಿಮಿಷ ಕುದ್ರೆ ಸಾಕು, ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು. ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಅನ್ನಕ್ಕೆ ಮಾತ್ರನೇ ಫ್ರೆಂಡ್ಸ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನಿಮಿಷ ಕುದ್ರೆ ಸಾಕು. ನೀವು ಗಟ್ಟಿ ಇದೆ ನೀರು, ಈ ಸಾಂಬಾರು ತುಂಬ ತೆಳ್ಳಗಿರಿದ್ರೆ ನೀವು ಕಾಳನ್ನು ಒಂದು ಸ್ವಲ್ಪ ಜಾಸ್ತಿ ಹರ್ಕೋಬೇಕು. ಈ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಕಾಳು ಹರ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಕಂದರೆ ಕುದೀತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಈಗ ಆಯಿತು ಸಾಂಬಾರು, ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಫ್ರೆಂಡ್ಸ್.